ನನ್ನ ಪ್ರಧಾನ ಪ್ರಧಾನ ಮನೇನು ಕೂಡ ನಾನು ಅವ್ರ ಶ್ರದ್ಧಾಂಜಲಿ ಸಭೆನೂ ಹನೂರು ಮಾಡಿದ್ವಿ ಮೊನ್ನೆ ದಿನ 13ನೇ ತಾರೀಕು ಸೋಮವಾರ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಬಹಿರಂಗವಾಗಿ ನಾನು ಹೇಳಿದ್ದೀನಿ ಕೊಡ್ತಕ್ಕಂಥದ್ದು ಸೂಕ್ತ ನನ್ನ ಅಭಿಪ್ರಾಯ ಕೊಡಬೇಕು ಸೂಕ್ತ ಅಲ್ಲ ಕೊಡಲೇಬೇಕು ನನ್ನ ಅನ್ನೋ ಇದು ಕಾರಣ ಏನಂದರೆ ಅವ್ರ ಪಕ್ಷಕ್ಕೋಸ್ಕರ ಯಾವಾಗ ಹಿಂದೆ ರಾಜಶೇಖರ ಮೂರ್ತಿ ಜೊತೆಯಲ್ಲಿ ಹಿಂದೆ ಇದ್ದಂಥವ್ರು ಅವರು ರಾಜಶೇಖರ ಮೂರ್ತಿ ಅವ್ರು ಬಿಟ್ಟು ಕಾಂಗ್ರೆಸ್ ಯಾವತ್ತು ಸೇರಿದ್ರು ಅಲ್ಲಿಂದ ಅವ್ರ ಕೊನೆ ಉಸಿರು ಎಳೆದ ತನಕ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ರು ಪಕ್ಷಕ್ಕೋಸ್ಕರ ಬೇಕಾದಷ್ಟು ಕೆಲಸ ಮಾಡಿದರು ಅವರು ಎರಡು ಥರದಲ್ಲಿ ಕೆಲಸ ಮಾಡಿದ್ರು ಒಂದು ಅವರು ಅಧಿಕಾರ ಅವಧಿನಲ್ಲಿ MLA ಆಗಿದ್ದಾಗ ಆಗ ಅವರ ಒಂದು ಕ್ಷೇತ್ರ ಮತ್ತು ಜಿಲ್ಲೆ ದುಡಿದಿದ್ದಾರೆ ಅವ್ರು ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರಾದಾಗ ಇಡೀ ಲೋಕಸಭಾ ಸದಸ್ಯದ ಎಷ್ಟು ಕ್ಷೇತ್ರಗಳಿದ್ದಾವೆ ಅಷ್ಟು ಕ್ಷೇತ್ರದಲ್ಲಿ ದುಡಿದಿದ್ದಾರೆ ಮತ್ತು ಅವರು ಅಧಿಕಾರ ಕಳ್ಕೊಂಡ್ಮೇಲೆ ಕಾರ್ಯಾಧ್ಯಕ್ಷ ಆದಮೇಲೆ ಇಡೀ ಕರ್ನಾಟಕಕ್ಕೆ ದುಡಿದಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡೋದು ದುಡಿದಿದ್ದಾರೆ ಮತ್ತು ಕೆಲವೇ ಕೆಲವು ದಿನಗಳಲ್ಲಿ ಕೇವಲ ಕಾರ್ಯಾಧ್ಯಕ್ಷ ಮಾಡಿ ಒಂದು 7-8 ತಿಂಗಳು ಒಂದು ವರ್ಷದಲ್ಲಿ ಇಡೀ ಕರ್ನಾಟಕದಾದ್ಯಂತ ಧ್ರುವನಾರಾಯಣ ಅಂದರೆ ಏನು ಅವ್ರ ವ್ಯಕ್ತಿತ್ವ ಏನು ಅವ್ರ ಸಂಘಟನೆ ಚತುರತೆ ಏನು ಮತ್ತು ಪಕ್ಷದ ಮೇಲೆ ಅವ್ರ ನಿಷ್ಠೆ ಏನು ಇವೆಲ್ಲವೂ ಕೂಡ ಇಡೀ ಕರ್ನಾಟಕಕ್ಕೆ ಅವ್ರ ಮಾದರಿ ಆಗಿ ತೋರಿಸ್ಕೊಟ್ಟಿದ್ದಾರೆ ಅವರು ಆಗಿರುವಾಗ ಖಂಡಿತವಾಗಿ ಅವ್ರು ಕೊಟ್ಟರೆ ಆ ಋಣನ ನಾವು ತೀರಿಸ್ದಂಗೆ ಆಗ್ತೀವಿ ನಮ್ಮ ಪಕ್ಷ ಅವ್ರು ಏನು ನಮ್ಮ ಪಕ್ಷಕ್ಕೆ ಅವ್ರ ಸೇವೆ ಸಲ್ಲಿಸಿದರೆ ಆ ಒಂದು ಏನಾದ್ರು ಕಿಂಚಿತ್ತು ನಮ್ಮ ಪಕ್ಷದಿಂದ ಅವ್ರಿಗೆ ಋಣ ತೀರಿಸ್ಬೇಕು ಅನ್ನೋದಾದರೆ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟು ರಾಜಕೀಯಕ್ಕೆ ತರ್ತಕ್ಕಂಥದ್ದು ಟಿಕೆಟ್ ಕೊಡ್ತಕ್ಕಂಥದ್ದು ಸೂಕ್ತ ಕೊಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ